ವಕ್ಫ್ ಮಂಡಳಿ ಹೆಸರಲ್ಲಿ ರೈತರು ಸಾರ್ವಜನಿಕರ ಜಮೀನು ಕಬ್ಬಳಿಸುವ ಹುನ್ನಾರ ನಡೆದಿದ್ದು ಇದರ ವಿರುದ್ದ ಬಿಜೆಪಿ ಹೋರಾಟ ನಡೆಸಲಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ವಕ್ಫ್ ಮಂಡಳಿ ಅವ್ಯವಹಾರಗಳ ಆಗರವಾಗಿದೆ ಅನಗತ್ಯವಾಗಿ ರೈತರಿಗೆ ನೋಟಿಸ್ ನೀಡಿ ಸಮಸ್ಯೆಗೆ ಸಿಲುಕುವಂತೆ ಮಾಡಿದೆ ಈ ಮೂಲಕ ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ವಕ್ಫ್ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದ್ವಂದ್ವ ನಿಲುವು ಅನುಸರಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ವಕ್ಫ್ ಮಂಡಳಿ ವಿಜಯಪುರ ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ರೈತರ ಪಹಣಿ ಆರ್ಟಿಸಿಗಳಲ್ಲಿ ವಕ್ಫ್ ಮಂಡಳಿ ಎಂದು ಹೆಸರು ನಮೂದಿಸಿದೆ ಇದರ ವಿರುದ್ದ ಹೋರಾಟ ಮಾಡಲಾಗುವುದು ಈ ಸಂಬಂಧ ನಾಳೆಯಿಂದ ಕೆಆರ್ಪುರ ಯಲಹಂಕ ಕೆಂಗೇರಿ ಮಾತ್ರವಲ್ಲದೆ ಕೋಲಾರದ ತಹಶೀಲ್ದಾರ್ ಕಚೇರಿಗಳಲ್ಲೂ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ರಾಜ್ಯದಲ್ಲಿನ ವಕ್ಫ್ ಮಂಡಳಿ ರೈತರಿಗೆ ನೋಟಿಸ್ ನೀಡುತ್ತಿರುವುದರಿಂದ ಎದುರಾಗುವ ಸಮಸ್ಥೆಗಳನ್ನು ಆಲಿಸುವಂತೆ ವಕ್ಫ್ ತಿದ್ದುಪಡಿ ಮಸೂದೆ ಕುರಿತ ಜಂಟಿ ಸಂಸದೀಯ ಮಂಡಳಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರಿಗೆ ಪತ್ರ ಬರೆಯಲಾಗುವುದು ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರದ ಖಾತ್ರಿ ಯೋಜನೆಗಳ ಜಾರಿಯಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಉಲ್ಲೇಖ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿರುವುದು ಸರಿಯಲ್ಲ ಮೊದಲು ರಾಜ್ಯದ ಅಭಿವೃದ್ಧಿಗೆ ಆದ್ಯತೆ ನೀಡಲಿ ಎಂದು ಹೇಳಿದರು ಖಾತ್ರಿ ಯೋಜನೆಗಳನ್ನು ಜಾರಿ ಮಾಡಿದ ಹಿಮಾಚಲ ಪ್ರದೇಶ ಆರ್ಥಿಕವಾಗಿ ದಿವಾಳಿಯಾಗಿದೆ ಹಿಮಾಚಲ ಪ್ರದೇಶ ಪರಿಸ್ಥಿತಿಯು ಕರ್ನಾಟಕದಲ್ಲೂ ಬರಬಹುದು ಹೀಗಾಗಿ ಎಚ್ಚರಿಕೆ ವಹಿಸಿ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಅದೇ ವಿಷಯವನ್ನು ಪ್ರಧಾನಿ ನರೇಂದ್ರ ಮೋದಿ ಉಲ್ಲೇಖಿಸಿದ್ದಾರೆ ಹೀಗಿರುವಾಗ ಪ್ರಧಾನಿ ಅವರ ವಿರುದ್ಧ ಲಘುವಾಗಿ ಮಾತನಾಡುವ ಮುಖ್ಯಮಂತ್ರಿಗಳ ಕ್ರಮ ಸರಿಯಲ್ಲ ಎಂದರು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ನಗರಗಳಲ್ಲಿ ಮಳೆಯಿಂದ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ ರಸ್ತೆ ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ತಿಳಿಸಿದರು ಬಸ್ಗಳೆಲ್ಲ ಕ್ಯಾನ್ಸಲ್ ಮೂವತ್ತು ಬಸ್ ಕ್ಯಾನ್ಸಲ್ಲು ಐನೂರು ಬಸ್ಸು ಐನೂರು ಬಸ್ಸು ಹಾಸನಾಂಬೆಗೆ ಹೋಗ್ಬೇಕಾದಂಥ ಐನೂರು ಬಸ್ಸು ಕ್ಯಾನ್ಸಲ್ ಡಿತೇಶ್ ಕುಮಾರ್ ಅಕ್ಕ ಎಲ್ಲಮ್ಮ ಅಮ್ಮ ಎಲ್ಲೋಯ್ತೀಗ ಅವ್ರು ಏನು ಮಾಡಬೇಕು ಹಾಂ ಈಗೇನು ಹೇಳ್ಬೇಕು ಅವರು ಫ್ರೀ ಅಂದ್ರು ಏನು ಹೇಳಬೇಕಲ್ಲ ಏನು ಮಾಡಬೇಕು ಅದಕ್ಕೆ ಈ ಗ್ಯಾರಂಟಿಗಳ ಬಗ್ಗೆ ಮೋದಿಯವ್ರನ್ನ ಟೀಕೆ ಮಾಡೋವಂಥ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕು ಅದು ಬಿಟ್ಟು ಈ ಮುಂದೆ ಆದರೂ ಅಭಿವೃದ್ಧಿ ಬಗ್ಗೆ ಯೋಚನೆಯನ್ನು ಮಾಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ವಿ